ಕೋವಿಡ್ನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರ ಮಾಡುತ್ತಿರುವ ತಂಡವನ್ನು ಸನ್ಮಾನಿಸಿದ ಆರ್ಯವೈಶ್ಯ ಮಂಡಳಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಿರುವ ದೀನದಯಾಳ್ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸತ್ಯನಾರಾಯಣ ಮಹೇಶ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರಗಳಲ್ಲಿ ಕಾರ್ಯನಿರತರಾಗಿರುವ ಸುನಿಲ್ ಪಿಬಿ, ನಾರಮಾಕಲಹಳ್ಳಿ ಮಂಜುನಾಥ್, ಕುಮಾರ ಟಿಕೆಎಸ್, ನಾಶಂಕರ್, ಎನ್ ನಿವಾಸ್ ರೆಡ್ಡಿ, ಶಂಕರ್, ಮನೋಹರ್, ನವೀನ್, ಸದಾಶಿವರೆಡ್ಡಿ, ಸುಪ್ರೀತ್, ವಿಶ್ವನಾಥ್ ಪ್ರದೀಪ್, ಸಿಆರ್ ವೆಂಕಟೇಶ್, ಎಬಿವಿಪಿ ಮಂಜುನಾಥ್, ಅಶ್ವತ್ಥಪ್ಪ, ರಾಜೇಶ್, ಅಶ್ವಥ್ ರೆಡ್ಡಿ ಅವರನ್ನು ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಾಸವಿ ಸುರೇಶ್, ಆನಂದ್ ಕಿರಣ್, ಕೆವಿ ಗಿರೀಶ್, ಧನಪಾಲ್, ರಾಕೇಶ್, ಮಹೇಶ್, ಮಾಜಿ ನಗರಸಭಾ ಸದಸ್ಯರಾದ ಅಂಜನಿ ಕುಮಾರ್, ಕೈರುಚಿ ಪ್ರಭಾಕರ್, ಮಹೇಶ್, ಬಿಎಸ್ ಕೋದಂಡರಾಮ, ಮಣಿಕಂಠ, ಅನಿಲ್ ಕುಮಾರ್, ವೈಎಸ್ ಪ್ರತೀಕ್, ಎ ರಾಜೇಶ್, ಎಂಜಿ ರಾಮಕೃಷ್ಣ ಹಾಜರಿದ್ದರು. ವರದಿ ಸಿನಟಿ ಶ್ರೀಗಿರಿ ನ್ಯೂಸ್, ಚಿಂತಾಮಣಿ. ಒಬ್ಬ ಮಗನಾಗಿ ಎಲ್ಲ ಒಂದು ಕಡೆ ಮಾಡ್ಬೇಕು ಅಂತ ಆದ್ರೆ ಧೈರ್ಯ ಸಾಕಾಗಲ್ಲ. ಅಟ್ಲೀಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಬಂದು ನೋಡಿ ಆ ಅನುಭವ ಇದೆಯಲ್ಲ, ಆ ಇದನ್ನು ನಾವು ಸ್ಮರಿಸ್ಕೊಂಡಾಗ ನಮ್ಗಾದ್ರೆ ಕಷ್ಟ ಸುಖ ಏನು ಅಂತ ನಮ್ಗೆ ಗೊತ್ತಾಗ. ಅಂದ್ರೆ ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ನಾವು ಏನು ಇವತ್ತು ಸಮಾಜದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಯಾರು ಇಷ್ಟಿನ ಫುಡ್ ಕೊಟ್ವಿ, ಟ್ಯಾಬ್ಲೆಟ್ಸ್ ಕೊಟ್ವಿ, ಬೇರೆ ಬೇರೆ ಈ ರೀತಿ ಆಗ್ತಿರೋದು ತುಂಬಾ ಇದಾಗಿದೆ. ಈ ಕೆಲಸಕ್ಕೆ ನಮ್ಗೆ ಪ್ರಾಮುಖ್ಯತೆ ಜಾಸ್ತಿ ಹೌದು, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದ್ರ ಜೊತೆಗೆ ಇನ್ನೂ ಒಂದು ಅನಿಸಿಕೆ ಹೇಳ್ತೀನಿ ಏನಂತ ಹೇಳಿದ್ರೆ, ಅಂತ ಸರ್ಕಾರದ ಬಗ್ಗೆ ಮಾತಾಡಲಿ.